ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ವೀಕ್ಷಕರೇ, ನಾನು ಇಂದು ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಇದ್ದೇನೆ. ಸೊ ಇಲ್ಲಿ ಜೈ ಕಿಸಾನ್ ಇಂಜಿನಿಯರಿಂಗ್ ಸಂಸ್ಥೆಯ ಬಳಿ ಇದ್ದೇನೆ. ಸೊ ಈ ಒಂದು ಸಂಸ್ಥೆಯ ಪರಿಚಯವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಡಿಸ್ಕೊಡ್ತೇನೆ, ಹಾಗೆ ಈ ಒಂದು ಸಂಸ್ಥೆಯ ಉದ್ದೇಶಗಳ ಬಗ್ಗೆ ತಿಳಿಸ್ಕೊಡ್ತೇನೆ, ಮತ್ತು ಈ ಒಂದು ಸಂಸ್ಥೆಯಲ್ಲಿ ಸಿಗುವಂತಹ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೋಡಿ. ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ, ಈ ಒಂದು ವಿಡಿಯೋನ ಶುರು ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಿಮ್ಮ ಒಂದು ಪರಿಚಯ ಮಾಡಿಕೊಡಿ, ಹಾಗೆ ನಿಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡಿಕೊಟ್ಟು ನಿಮ್ಮ ಸಂಸ್ಥೆಯ ಉದ್ದೇಶಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್. ಹಾಂ ಸರ್, ಅದ ಧನ್ಯವಾದ. ರೈತ ಬಾಂಧವರಿಗೆ ನಮಸ್ಕಾರ. ಸೊ ನನ್ನ ಹೆಸರು ರಾಮ್ ಅಂತ, ಜೈ ಕಿಸಾನ್ ರಾಮ್. ಸೊ ನಾನು ಈ ಜೈ ಕಿಸಾನ್ನ 2015 ಸ್ಟಾರ್ಟ್ ಮಾಡಿದ್ದೆ. ಅದು ಮೇನ್ಲಿ ಸಬ್ಸಿಡಿಯಲ್ಲಿ ಸ್ಟಾರ್ಟ್ ಮಾಡಿದ್ದೆ ಗಂಗಾವತಿಯಲ್ಲಿ. ಆಮೇಲೆ ಒಂದು 2-3 ವರ್ಷ ಆದಮೇಲೆ ನಾನು ಸಿಂಧನೂರಿಗೆ ಬಂದೆ. ಸಿಂಧನೂರಲ್ಲಿ ಸೆಟ್ಲ್ ಆಗಿದ್ದೀವಿ. ಸೊ ಆಲ್ಮೋಸ್ಟ್ ಸಬ್ಸಿಡಿ ತೆಗೆದಿದ್ದೀವಿ ಈಗ. ಸೊ ಇದು ನಮ್ಮ ಉದ್ದೇಶ ಜನರ ಮೇನ್ ಏನಂದರೆ ರೈತರ ಬಗ್ಗೆ ನಾನು ಎಲ್ಲ ಸ್ಟಡಿ ಮಾಡಿದ್ದು. ಸೊ ಎಲ್ಲ ನಾಟಿ ಮಾಡೋದು ಸೋಯಿಂಗ್ ಅಂತೀವಿ. ಸೋಯಿಂಗ್ಗೆ ಮಿಷಿನರಿ ಇದ್ದಾವೆ, ಎಲ್ಲ ಥರ ಎಕ್ವಿಪ್ಮೆಂಟ್ ಇದ್ದಾವೆ. ಮಂಡ್ ಕಟ್ಟಿಂಗ್ಗೆ, ಕಟ್ಟಿಂಗ್ ಅಂದರೆ ಹಾರ್ವೆಸ್ಟಿಂಗ್ ಅಂತೀವಿ, ಅದಕ್ಕೂ ಮಿಷಿನರಿ ಇದ್ದಾವೆ. ಎಲ್ಲ ಹೈಫೈ ಮಿಷಿನರಿ, ಬ್ರ್ಯಾಂಡೆಡ್ ಮಿಷಿನರಿ ಇದ್ದಾವೆ. ಬಟ್ ನಡುವೆ ಇದೆ ಅಲ್ಲ, ಕಳೆ ತೆಗಿಯೋಕ್ಕಂತೂ ಮಿಷಿನರಿ ಇಲ್ಲ. ಕಳೆ ತೆಗೆಯೋದೆಲ್ಲ ಮ್ಯಾನ್ಯುವಲೇ ಮಾಡಬೇಕು, ಮನುಷ್ಯರೇ ಮಾಡಬೇಕು. ಸೊ ನಮ್ಮ ರೈತರ ಖರ್ಚು ಏನಾಗುತ್ತೋ, 3 ಭಾಗ ಇದೆ. ಸೋಯಿಂಗ್ ಅಂತೀವಿ, ಬಿತ್ತನೆ ಮಾಡೋದು, ಕಳೆ ತೆಗೆಯೋದು, ಕಟಾವು ಮಾಡೋದು. ಈ ಮೂರರಲ್ಲಿ ಈ ಮಧ್ಯದಲ್ಲಿರೋ ಪಾರ್ಟ್ಗೆ ಭಾಳ ರೊಕ್ಕ ಖರ್ಚಾಗುತ್ತೆ, ಅಂದರೆ ಲೇಬರು ಖರ್ಚಾಗುತ್ತೆ. ಸೊ ಅದನ್ನು ನಾನು ಆರಿಸ್ಕೊಂಡು ಅದನ್ನು ಕಡಿಮೆ ಮಾಡಬೇಕು ಅಂತ, ರೈತರದ್ದು ಖರ್ಚು ಕಡಿಮೆ ಮಾಡಬೇಕು. ಈಗ ಮಳೆಗಾಲದಲ್ಲಿ 1 ವಾರದಲ್ಲಿ ಬೆಳೆದ್ಬಿಡುತ್ತೆ ಕಳೆ. ಸೊ 1 ವಾರದಲ್ಲಿ ಎಷ್ಟು ಜನ ಇದ್ದರೂ ಊರಲ್ಲಿ ಸಾಕಾಗುತ್ತೆ ಕಳೆ ತೆಗಿಯೋಕ್ಕೆ, ಬೇರೆ ಊರಿಂದ ತರಿಸ್ಕೋಬೇಕಾಗತ್ತೆ. ಅದನ್ನು ನಮ್ಮ ಮಿಷಿನ್ಗಳು ಮಾಡ್ತವೆ, ನಮ್ಮ ಹ್ಯಾಂಡ್ ವೀಡರ್ಗಳು ಮಾಡ್ತವೆ. ಸೊ ಹಂಗಾಗಿ ನಾವು ಕಳೆ ತೆಗೆಯೋ ಪಾರ್ಟ್ಗೆ ನಾವು ಸೀಮಿತವಾಗಿದ್ದೀವಿ. ಅವನ್ನು ನಾವು ಬೇರೆ ಬೇರೆ ಹೊಸ ಹೊಸ ಎಕ್ವಿಪ್ಮೆಂಟ್ನ ಎವ್ರಿ 6 ಮಂತ್ಗೆ 4 ಮಂತ್ಗೆ ಒಂದು ಬಿಡ್ತಾನೇ ಇದ್ದೀವಿ. ಹೊಸ ಹೊಸ ಇನ್ವೆನ್ಷನ್ ಮಾಡ್ತಾ ಇದ್ದೀವಿ, ಬೇರೆ ಕಡೆಯಿಂದ ತರಿಸ್ತಾ ಇದ್ದೀವಿ. ಸೊ ಹಂಗಾಗಿ ಹ್ಯಾಂಡ್ ವೀಡರ್ಸ್ ಒಂದು 10-20 ವೆರೈಟಿ ಇದೆ. ಸೊ ಒಂದೊಂದು ಎಕ್ವಿಪ್ಮೆಂಟ್ 500 ರಿಂದ 800 ಮಟ್ಟ ಇದಾವೆ ಅಷ್ಟೇ ಅವು. ಅವು ಒಂದೊಂದು ಎಕರೆ ಮಾಡುತ್ತೆ ಒಂದು ಆಳು, ಹ್ಯಾಂಡಲ್ಲಿ ಹ್ಯಾಂಡ್ ವೀಡರ್ಸ್ ಅಂತೀವಿ ಅದನ್ನು. ಸೊ ಈಗ ಇನ್ನೊಂದು ಮಿನಿ ಟಿಲ್ಲರ್ ಅಂದರೆ ಪೆಟ್ರೋಲ್ ಇಂಜನು, ಡೀಸೆಲ್ ಇಂಜನು. ಸೊ ಅವು 1 ಗಂಟೆಗೆ 1 ಎಕರೆ ಮಾಡ್ತವೆ, 1 ಗಂಟೆಗೆ 1 ಎಕರೆ, 1 ಲೀಟ್ರ್ ಖರ್ಚಾಗುತ್ತೆ ಹೆಚ್ಚು ಕಮ್ಮಿ. ಸೊ ಹಿಂಗಾಗಿ ಈ ಏರಿಯಾದಲ್ಲಿ ನಾವು ಬೆಳವಣಿಗೆ ಆಗಿದ್ದೀವಿ, ಫೇಮಸ್ಸೂ ಆಗಿದ್ದೀವಿ. ಸೊ ಒಳ್ಳೆ ಸೇಲ್ ಇದೆ, ಸೊ ಒಳ್ಳೆ ಅಪ್ರಿಷಿಯೇಷನ್ ಇದೆ ರೈತರ ಕಡೆಯಿಂದ. ನಮ್ಮ ಗೂಗಲ್ ರಿವ್ಯೂ ನೋಡ್ಬೋದು, ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬೋದು, ನಮ್ಮ ಸಾರದ ಕೃಷಿದೇವಬ ಅವ್ರದ್ದು ನೋಡ್ಬೋದು. ಸೊ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಸರ್ ನಮಸ್ಕಾರ. ನಾನು ಆಲ್ರೆಡಿ ನಾನು ಪರಿಚಯ ಮಾಡಿಕೊಟ್ಟಾಯಿತು. ಸೊ ನಮ್ಮ ಹತ್ರ ಈಗ ವೀಡರ್ಸ್ ಅಂದೇನಲ್ಲ, ಮಿನಿ ಟಿಲ್ಲರು, ವೀಡರು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಡ್ತೀನಿ. ಸರ್ ಇದು ಸಿಂಗಲ್ ವೀಲ್ ಅಂತ, ಅಂದರೆ ಒಂದೇ ಗಾಲಿ. ಸೊ ನಾನು ಮೇನ್ಲಿ ಇದನ್ನು ಮಾಡಿದ್ದು ಗುಂಜಾಳ ಅವ್ರಿಗೆ, ಅಥವಾ ಮೆಕ್ಕೆಜೋಳದವ್ರಿಗೆ ಇದು ಮಾಡಿದ್ದು ಸ್ಟಾರ್ಟಿಂಗಲ್ಲಿ. ಸೊ ಇದು ಎಲ್ಲ ಕಾಯಿ ಪಲ್ಲೆ, ಸಣ್ಣ ಸಣ್ಣ ಬೆಳೆ. ಸೊ 1 ಅಡಿ ಬೆಳೆ, 1.5 ಅಡಿ ಬೆಳೆ ಏನೇನು ಇದಾವೆ ಅದರಲ್ಲಿ ಇದು ಕೆಲಸ ಮಾಡುತ್ತೆ. 1 ಅಡಿ 1.5 ಅಡಿ ಬೆಳೆಯಲ್ಲಿ ಎಲ್ಲ ಕೆಲಸ ಮಾಡುತ್ತೆ. ಇದು ಬಂದು 3 ನೇಗಿಲು ಕೊಡ್ತೀವಿ, ಒಂದು ದೊಡ್ಡ ನೇಗಿಲು ಕೊಡ್ತೀವಿ, 3 ನೇಗಿಲು ಬರುತ್ತೆ ಇದಕ್ಕೆ, ಒಂದು ದೊಡ್ಡ ನೇಗಿಲು ಬರುತ್ತೆ, ಒಂದು 12 ಇಂಚ್ ಕುಂಟಿ, 18 ಇಂಚ್ ಕುಂಟಿ ಬರುತ್ತೆ. ಸೊ ಇದು ಸರ್ ಇದ್ರ ಸಾಮಾನು. ಸೊ ಇದು ಏನಂದರೆ ಎಲ್ಲ ಸಣ್ಣ ಬೆಳೆಗೆ ಸೂಟ್ ಆಗುತ್ತೆ, ಎಲ್ಲ ಚಿಕ್ಕ ಬೆಲೆ ಚಿಕ್ಕ ರೈತರಿಗೆ. ಸೊ ಇದೇ ಪೆಟ್ರೋಲ್ ಇಂಜಿನ್, ಪೆಟ್ರೋಲ್ ಇಂಜಿನ್ ಸರ್, ಪೆಟ್ರೋಲ್ ಇಂಜಿನು 6.5 HP ಪೆಟ್ರೋಲ್ ಇಂಜಿನ್. ಸೊ ಇದು 6 ತಿಂಗಳು ವ್ಯಾರಂಟಿ ಇಂಜಿನ್ ಕೊಡ್ತಾ ಇದ್ದೀವಿ. ಸೊ ಒಳ್ಳೆಯದು, ಇದು 6 ವರ್ಷ ಮೇಲಾಯಿತು ನಮ್ಮ ನಂಬಿ ನಟರಾಜ್ ಇಂಜಿನ್. ಸೊ ಇದೇ ಮಾಡಲಲ್ಲಿ ನೆಕ್ಸ್ಟು ಕೆಲವು ಕಸ್ಟಮರ್ಗಳು ಸಿಂಗಲ್ ವೀಲ್ ಸ್ವಲ್ಪ ಬ್ಯಾಲೆನ್ಸ್ ಪ್ರಾಬ್ಲಮ್ ಅಂತೇಳಿ, ಡಬಲ್ ವೀಲ್ ಬೇಕು, ಸ್ವಲ್ಪ ನಮಗೆ 20 ಇಂಚ್ ಐತಿ, 21 ಇಂಚ್ ಐತಿ ಬೆಳೆ ಅಂತ ಕೇಳ್ತಾ ಇದ್ರು ಅವ್ರಿಗೆ. ಸೊ ಇದು 18 ಇಂಚು 21 ಇಂಚು ಬೆಳೆಗೆ ಸೂಟ್ ಆಗುತ್ತೆ ಇದು. ಸೊ 18 ಇಂಚು ಬಿತ್ತನೆ ಮಾಡಿದ್ರು ಸೂಟ್ ಆಗುತ್ತೆ, 21 ಇಂಚು ಬಿತ್ತನೆ ಮಾಡಿದ್ರು ಸೂಟ್ ಆಗುತ್ತೆ. ಡಬಲ್ ವೀಲ್ ಸೇಮ್ ಮಾಡಲ್, ವೀಲ್ 2 ಇರ್ತಾವೆ ಅಷ್ಟೇ ಸರ್, ಏನಿಲ್ಲ. ಸೊ ಚೆನ್ನಾಗಿ ಓಡುತ್ತೆ. ಸೊ ಸೇಮ್ ಸಾಮಾನು ಬರುತ್ತೆ, 3 ನೇಗಿಲು, ದೊಡ್ಡ ನೇಗಿಲು, ಒಂದು 12 ಇಂಚ್ ಕುಂಟಿ, 18 ಇಂಚ್ ಕುಂಟಿ, ಒಂದು ಗೈಡಿಂಗ್ ವೀಲ್ ಇವೆಲ್ಲ ಬರುತ್ತೆ. ಸೊ ಇದರಲ್ಲಿ ಇದು ಸ್ಟಾರ್ಟಿಂಗ್ ಮಾಡಲ್ ಸರ್, ಇದು ಕಾಮೆಟ್ ಇಂಜನು. ಇದು ಮಿನಿಮಮ್ 2-2.5 ಜಾಗ ಬೇಕು ನಮಗೆ ಹೋಗೋಕ್ಕೆ. ಸೊ ಅದು ಆ ಬೆಳೆ ಏನು ಬರುತ್ತೆ ಅಂದರೆ ಅದು ತೊಗರಿ ಬೆಳೆ, ಕಬ್ಬು, ಮೆಣಸಿನಕಾಯಿ, ಹತ್ತಿ ಇಂಥವ್ರಿಗೆ ಸೂಟ್ ಆಗುತ್ತೆ ಇದು. ಸೊ ಇದು ಎಲ್ಲ ಸರ್ ಆಲ್ಮೋಸ್ಟ್ ನಾನು ಹೇಳಿದ್ದು ಮಿಷಿನಲ್ಲೆಲ್ಲ 1 ಗಂಟೆಗೆ 1 ಎಕರೆ ಮಟ್ಟ ಕಳೆ ತೆಗಿತಾವೆ. 1 ಎಕರೆಗೆ 1 ಗಂಟೆ ಖರ್ಚಾಗ, 1 ಗಂಟೆ ಟೈಮಲ್ಲಿ ಬರುತ್ತೆ 1 ಲೀಟ್ರ್ ಅನ್ಕೊಳ್ಳಿ, ಹೆಚ್ಚು ಕಮ್ಮಿ ಅದು ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ. ಸೊ ಎಂಥ ಕೆಲಸ ಆಗಲಿ, 1-5 ನಿಮಿಷ ಎಕ್ಸ್ಟ್ರು ಕಡಿಮೆ ಕೆಲಸ, ಅದು ಸೂಟ್ ಆಗುತ್ತೆ, ಪಕ್ಕ ಎಲ್ಲ ಕೆಲಸ ಆಗುತ್ತೆ. ಕಳೆ ನೀಟಾಗಿ ಅದು ಕುಂಟಿ ಕೆಲಸ ಆಗಲಿ, ನೇಗಿಲ್ ಕೆಲಸ ಆಗಲಿ, ಬೋದ್ ಏರಿಸೋ ಕೆಲಸ ಆಗಲಿ, ಅವ್ರಿಗೆ ಆಪ್ಷನ್ಸ್ ಇದೆ ಸರ್. ಹಿಂದುಗಡೆ ಅವರೆಲ್ಲ ನಟ್ ಬೋಲ್ಟ್ ಸಿಸ್ಟಮ್ ಕೊಟ್ಟಿದ್ದೀವಿ, 8Z ನಟ್ ಬೋಲ್ಟ್ ಇದ್ದಾವೆ. ಸೊ ಏನು ಬೇಕಾದರೂ ಅದು ಬಿಚ್ಚಬೋದು, ಏನು ಬೇಕಾದರೂ ಅಡಿಷನಲ್ ಅಟ್ಯಾಚ್ಮೆಂಟ್ ಅವರು ಮಾಡಿಸ್ಕೋಬಹುದು.
ಯಾಕಂದ್ರೆ ಈಗ ಒಬ್ಬೊಬ್ಬರ ತಲೆಯಲ್ಲಿ ಒಂದೊಂದು ಇರುತ್ತೆ. ನಾವು ಒಂದು ಮಿಷಿನ್ ಕೊಟ್ಟಿದ್ವಿ, ಟ್ರ್ಯಾಕ್ಟರ್ ಕೊಟ್ಟಂಗೆ ಸಣ್ಣದು ಕೈಗೆ, ಅವರು ಹಿಂದೆ ಏನಾದರೂ ಜೋಡಿಸ್ಕೊಳ್ರಿ ಅವ್ರ ಇಷ್ಟ. ಸೊ ನಾವು ಕೊಟ್ಟಿದ್ದು ಕೆಲಸ ಮಾಡ್ತಾವೆ, ಅವರು ಬೇಕಾದ್ರೆ ಬೇರೆದು ಮಾಡ್ಕೋಬೋದು. ಸೊ ಇದು ಸಿಸ್ಟಮ್ ಸರ್. ಇವು ಮಿನಿಮಮ್ ನಾಟಿ ಮಾಡಲ್ ಅಂತೀವಿ ಸರ್, ಇದು ರಫ್ ಅಂಡ್ ಟಫ್ ಅಂಡ್ ನಾಟಿ ಮಾಡಲ್ ಅಂತ ಹೆಸರು ಇವು. ಸೊ ಇದನ್ನು ಅಷ್ಟೊಂದು ರಿಪೇರಿ ಗಿಪೇರಿ ಏನೂ ಇರೋಲ್ಲ, ಚೆನ್ನಾಗಿದೆ. ಸೊ ಇವಾಗ ಲೇಟೆಸ್ಟಾಗಿ ಸೊ ಬೇರೆ ಮಾಲ್ ಬಂದಿದೆ ಸರ್, ಲೇಟೆಸ್ಟ್ ಮಾಲ್ ಬಂದಿದೆ. ಸೊ ಇದು ಆಲ್ ಇನ್ ಒನ್ ರೋಟೋವೇಟರ್ ಅಂತ ಇಟ್ಟಿದ್ವಿ ಸರ್. ಮಾರ್ಕೆಟಲ್ಲಿ ಏನಂತಾರೋ ಗೊತ್ತಿಲ್ಲ, ನಾವು ಇಟ್ಟಿದ್ದು ಆಲ್ ಇನ್ ಒನ್ ಅಂದರೆ ಎಲ್ಲ ಕೆಲಸ ಮಾಡುತ್ತೆ ಅಂತ. ಸೊ ಇದೇನಂದರೆ ಸರ್, ಇದು ಬ್ಲೇಡು, ಸೊ 1.5 inch ಕಟ್ ಮಾಡುತ್ತೆ ಭೂಮಿನ ಅಂದರೆ ಕಳಿನ ಕಟ್ ಮಾಡಿ ಮುಂದಕ್ಕೆ ಹೋಗಿತೈತಿ. ಸೊ ಇದೊಂದು ಸರ್ ಮಾಡಲು. ಇದಕ್ಕೆ ರೋಟೋವೇಟರ್ ಸೆಟ್ ಕೊಡ್ತಾ ಇದ್ವಿ. ರೋಟೋವೇಟರ್ ಅಂದರೆ 3-4 inch ಭೂಮಿನ ಕಡಿತೈತಿ. ಸೊ ಇದಕ್ಕೆ ಎಷ್ಟು ಬ್ಲೇಡ್, 6 blade ಇದೆ ಸಣ್ಣದು. ಸೊ ಇದು 1 adi ಹೋಗುತ್ತೆ ಅಂತ ಅರ್ಥ. ಇದು 1 adi ಇರಲ್ಲ, 8 inch 10 inch ಇರುತ್ತೆ ಅಷ್ಟೇ. 1 adi ಬೆಳೆಯಲ್ಲಿ ಹೋಗುತ್ತೆ ಅಂದರೆ ಸಣ್ಣದು 1 adi ಬೆಳೆ. ಸೊ ಹಿಂದ್ಗಡೆ ಒಂದು ಇದು ಬರುತ್ತೆ ಸರ್, ಮಡಿಕೆ ಬರುತ್ತೆ. ಅಲ್ಲೈತಿ ಮಡಿಕೆ, ಇದಕ್ಕೆ ಹಾಕಿಲ್ಲ, ಅಲ್ಲೈತಲ್ಲ ಆ ಮಡಿಕೆ ಬರುತ್ತೆ. ಸೊ ಇದು ಸಿಸ್ಟಮ್ ಸರ್. ಇದು 7 HP ಪೆಟ್ರೋಲ್ ಇಂಜನು, 7 HP ಪೆಟ್ರೋಲ್ ಇಂಜನ್. ಇದಕ್ಕೂ 6 ಇಂಜಿನಿಗೆ ವ್ಯಾರಂಟಿ. ಸೊ ಇದು ಮಾಡಲ್ ಏನಂದರೆ ಕ್ಲಚ್ ಆಪರೇಟೆಡ್ ಸಿಸ್ಟಮ್ ಸರ್. ಇದು ಪುಲ್ಲಿ, ಕ್ಲಚ್ ಆಪರೇಟೆಡ್ ಪುಲ್ಲಿ ಅಂದರೆ ರೈಸ್ ಹಿಡ್ಕೊಂಡ್ರೇ ರೊಟೇಷನ್ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಆಟೋಮೆಟಿಕ್ ರೊಟೇಷನ್ ಬರಲ್ಲ, ರೈಸ್ ಹಿಡ್ಕೊಂಡ್ರೆ ರೊಟೇಷನ್ ಆಗುತ್ತೆ. ಭಾರಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಈಗ ಇದ್ದಿದ್ದ ಮಾಲಲ್ಲಿ ಟಾಪ್ 1, ಡೌಟ್ ಇಲ್ಲ ಅದರಲ್ಲಿ. ಸೊ ಇದರಲ್ಲಿ 3 variety ಇದೆ ಸರ್. ಇದು 1 adi ಹೋಗುತ್ತೆ ಅಂತ ಹೇಳಿದ್ದೆ, ಇದು 1.5 adi ಹೋಗುತ್ತೆ, ಸ್ವಲ್ಪ ದೊಡ್ಡದು, 1.5 adi ಹೋಗೋದು. ಸೊ ಇದು ಬಂದು 2 adi ಹೋಗೋದು. ಸೊ ಬ್ಲೇಡ್ ಬಂದು 17-18 inch ಇರುತ್ತೆ ಸರ್, ಬ್ಲೇಡ್ಗಳು ಅಷ್ಟೇ. ಸೊ ಇದಕ್ಕೂ ರೋಟೋವೇಟರ್, ಸೊ 9 blade ಬಂದಿದೆ ಇಲ್ಲಿ, 9 wheel ರೋಟೋವೇಟ್ರು. ಇದು ಬ್ಲೇಡ್ ಇದೆ, ಮುಂದೆ ಹಾಕ ಗಾಲಿ ಇದ್ದಾವೆ, ಅದಕ್ಕೂ ಗಾಲಿ ಇದ್ದಾವೆ. ಸೊ ಇದು 3 model ಇದೆ ಸರ್. ಇದು ಸೇಮ್ ಕೆಲಸ, 3 model. ಸೊ ಹೊಸ ಮಾಲು, ಹೊಸ ಎಂಗೇಜ್ಮೆಂಟು. ಸೊ ಆಲ್ರೆಡಿ ಏನಿಲ್ಲ ಅಂದರೂ ಒಂದು 50 mata ಸೇಲ್ ಮಾಡಿದ್ದೀವಿ ಆಲ್ರೆಡಿ, ನಮ್ಮದು ಇದೆಲ್ಲ ಬಿಟ್ಟಿದ್ದೀವಿ. ಸೊ ಇವಾಗ ನೆಕ್ಸ್ಟ್ ಸೀಸನ್ಗೆ ಪ್ರಿಪೇರ್ ಆಗ್ತಾ ಇದ್ದೀವಿ. ಸೊ ಆಲ್ರೆಡಿ ಅಭ್ಯಾಸ ಮಾಡಿ ಕೊಟ್ಟಿದ್ದೀವಿ ನಾವು. ಸೊ ಇದೊಂದು ಅಗ್ಗರ್ ಇದೆ ಸರ್, ಇದು ಒಂದು ಸ್ಪೆಷಲ್ ನಮ್ಮ ಹತ್ರ, ಚೆನ್ನಾಗಿದೆ. ಸೊ ಅಕೇಷನಲ್ ಹೋಗ್ತಾ ಇರುತ್ತೆ, ನಮ್ಮದು ಆಸ್ಟ್ರಿಜ್ ಕಂಪನಿ ನಮ್ಮದು, ಬ್ರ್ಯಾಂಡೆಡು. ಸೊ ಇದು ಬಂದು 16,500 ಅಂತ ಕೊಡ್ತಾ ಇದ್ದೀನಿ. ಇದರ ಬೆಲೆ ಹೇಳಿಲ್ಲ ನಿಮಗೆ, ಬೆಲೆ ಬಂದು ಇದರದು 34-36-38 ಅಂತ ಮಾಡಿದ್ವಿ ಸರ್. 34-36-38 2,000 ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ಇವಿ ಕೂಡ ಸರ್ ಸೇಮ್ 34-36 2 ಇದೆ. ಸೊ ಇದು ಬಂದು 48 ಇದೆ. ಸೊ ಕಾಮೆಟ್ ಬಂದು 48, ಅದು 34-36 ಕೊಡ್ತಾಯಿದ್ವಿ, ಆಲ್ಮೋಸ್ಟ್ ರೀಸನಬಲ್ ಪ್ರೈಸಸ್. ಸೊ ಅದೇ ಬೆಲೆಯಲ್ಲಿ ಇದನ್ನು ತಂದಿದ್ದೀವಿ. ಸೊ ಇದು ಮಾಡ್ಬೋದು ಸರ್. ಓಕೆ, ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ವಿನೀಲ. ರೈತರು ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಅಂತ ರಿವ್ಯೂ ಬರ್ತಾ ಇದೆ, ಚೆನ್ನಾಗಿದೆ ನಮ್ಮ ಮಿಷನ್ ಗುರೆಲ್ಲ, ನೀಟಾಗಿ ವರ್ಕ್ ಮಾಡ್ತಾ ಇಲ್ಲ. ಎಲ್ಲಿ ಸಿಗಲ್ಲ ನಮ್ದು, ಚೀಪ್ ಅಂಡ್ ಬೆಸ್ಟಲ್ಲಿ ಕಡಿಮೆ ರೇಟಲ್ಲಿ ರೈತ್ರಿಗೆ ಸಿಗಬೇಕಂತ ನೀಟಾಗಿ ಮಾಡ್ತಾ ಇದ್ದೀವಿ. ಒಂದೊಂದು ಐಟಮ್ ಚಿಕ್ಕ ಐಟಮ್ನಿಂದ ದೊಡ್ಡ ಐಟಮ್ನಿಂದ ಇದಾವೆ. ನಮ್ಮದು ಕರ್ನಾಟಕ, ಆಂಧ್ರ, ತಮಿಳ್ನಾಡು, ಮಹಾರಾಷ್ಟ್ರ ಬಾರ್ಡ್ರ್ ಎಲ್ಲ ಹೋಗ್ತಾ ಇದೆ. ನನ್ನ ಹೆಸರು ಮೊಹಮ್ಮದ್ ನೂರ್ ಅಂತ. ನಾವು ಜೈ ಕಿಸಾನ್ ಇಂಜಿನಿಯರಿಂಗ್ನಾಗ ವರ್ಕ್ ಮಾಡ್ತೀವಿ, ಅಂದರೆ ಮೆಕ್ಯಾನಿಕ್ ನಾನು. ಇಲ್ಲಿ ವರ್ಕ್ ಮಾಡೋಕೆ ಕನಿಷ್ಠ ಅಂದರೆ ಒಂದು 6 ಆಯ್ತು ರೀ ನಾನು ಕೆಲಸ ಮಾಡೋಕೆ. ಎಲ್ಲ ಆಲ್ಮೋಸ್ಟ್ ಮಿಷಿನ್ ಎಲ್ಲ ರಿಪೇರಿ ಮಾಡ್ತೀವಿ ನಾವು, ಸಿಂಗಲ್ ವೀಲ್ ಆಗಲಿ, ಡಬಲ್ ವೀಲ್ ಪೆಟ್ರೋಲ್ ಇಂಜನ್ ಆಗಲಿ, ಡೀಸೆಲ್ ಇಂಜನ್ ಆಗಲಿ. ಈಗ ಹೊಸ ರೂಟೋವೇಟ್ರ್ ಬಂದವು, ಅವು ಕೂಡ ರಿಪೇರಿ ಮಾಡ್ತೀವಿ. ಮತ್ತು ಶುಗರ್ ಕೇನ್ ಮಿಷಿನ್ ಕೂಡ ನಮ್ಮ ತಲೆ ಸಿಗ್ತಾವೆ, ಅಶೋಕ್ ಕಂಪ್ನಿಯು ಮತ್ತು ಪ್ರಕಾಶ್ ಕಂಪ್ನಿಯು. ಸ್ಟಾರ್ಟಿಂಗ್ನಾಗ ನಿಮ್ಗೆ ಹೊಸಪೇಟು ಆ ಕಡೆ MM ಗಾಣ ಕೂಡ ತರಿಸ್ತಿದ್ವಿ ನಾವು. ಅದ್ರಂಗೆ ಬಳ್ಳಾರಿ ಕೂಡ ಬರ್ತಿದ್ರು, ಬಳ್ಳಾರಿ ಹೊಸಪೇಟು ಆ ಕಡೆಯಿಂದ ಬರ್ತಿದ್ರು ನಮ್ಮ ಕಡೆ. ಈಗ ಅವು ಏನು ಮಾಡಕತ್ತಾರ, ಸ್ವಲ್ಪ ಕಾಸ್ಟ್ಲಿ ಆಗ್ಯಾವಂತ ಬರೇ ಪ್ರಕಾಶ್ ಅಶೋಕೆ ಜಾಸ್ತಿ ಸೇಲ್ ಮಾಡಕತ್ತೀವಿ ನಾವು, ಅಂದರೆ ರಿಪೇರಿ ಕೂಡ ಎಲ್ಲ ಆಲ್ಮೋಸ್ಟ್ ಮಾಡ್ತೀವಿ ಸರ್. ಸರ್, ನಿಮ್ಮ ಹತ್ರ ಇರುವಂಥ ಈ ಒಂದು ಯಂತ್ರೋಪಕರಣಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್. ಇದು ಬ್ಯಾಟ್ರಿ ಸ್ಪ್ರೇಯರ್ ಸರ್. ಇದು ಕೆಲವ್ರು ಏನು ಮಾಡ್ತಾರೆ, ಬೆನ್ನಿಗೆ ಹಾಕ್ಯಂದು ಹೊಡಿತಿರ್ತಾರೆ, 18 liter 16 liter ಬರ್ತಾವೆ. ಅವಾಗ ಏನಾಗ್ತಾವೆ, ಇಲ್ಲ ರೀ ನಮಗೆ ವಜ್ಜೆ ಆಗುತ್ತೆ ಸ್ವಲ್ಪ, ನಿಂತ ಹಿಟ್ಟಲ್ಲೇ ಹೊಡಿಬೇಕಂದ್ರೆ ಒಂದು ತಲೆ ಇಟ್ಟು ಹೊಡಿಬೇಕು ಇದು ಎಣ್ಣೆ. ಇದಕ್ಕೆ ಏನೈತೆ ಪೈಪ್ ಬರ್ತು ಸರ್, ಇದು ಇದು ಫುಟ್ಬಾಲ್ ಪೈಪ್. ಇದು ಹೆಚ್ಚಿಗೆ ಬೇಕಂದ್ರೆ ನಾವು ಆಲ್ಟ್ರೇಷನ್ ಮಾಡಿ ಕೊಡ್ತೀವಿ ನಿಮಗೆ. ಇದು ಏನೈತೆ, ಮಿಷಿನ್ ಜೊತೆ ಬರೋದು ಇಷ್ಟು ಪೈಪು, ಮುಂದೆ ಹೋಗೋದು ಸ್ಪ್ರೇ ನೀರು ಹೋಗೋದು. ನಿಮಗೆ ಎಕ್ಸ್ಟ್ರಾ ಬೇಕಂದರೆ 150 feet ತನಕ ಹೊಡಿತೈತೆ ಸರ್ ಇದು ನೀರು. ಈ ಬಂಡಲ್ ಎಕ್ಸ್ಟ್ರಾ ತಗೋಬೇಕಾಗತ್ತೆ ನೀವು. ಅದ್ರ ಮಿಷಿನ್ ಜೊತೆ ಬರೋದು ಇಷ್ಟೇ ಬರೋದು, ಇಷ್ಟೇ ಬರೋದು ಮಿಷಿನ್ ಜೊತೆ ಬರೋದು. ಮತ್ತು ಒಂದು ಗನ್ ಬರುತ್ತೆ ಸರ್ ಇದಕ್ಕೆ, ಇದೇ ಸ್ಪ್ರೇ ಗನ್. ಇದು ಅಂದರೆ ಆಟೋ ಸಿಸ್ಟಮ್ ಇರುತ್ತೆ ರೀ ಇದು. ನಾವು ಇಲ್ಲಿ ಬಟನ್ ಹಾಕಿದ ಕೂಡಲೇ ಮೋಟ್ರ್ ಚಾಲು ಆಗುತ್ತಲ್ಲ, ಇದು ಎಲ್ಲ ಕಲೆಕ್ಷನ್ ಕೊಟ್ಟಿರ್ತೀವಿ. ಇದು ಫ್ರೆಶ್ ಮಾಡಿದರೆ ಮಾತ್ರ ಮೋಟ್ರ್ ಚಾಲು ಆಗುತ್ತೆ.
ಇದು ಬಿಟ್ಟರೆ ನಿಂದಿರುತ್ತೆ ನಿಮಗೆ. ನೀವು ಮತ್ತೆ ಅಲ್ಲಿ ಒಂದು ಕಡೆ ಇರ್ತೀರಿ, ಒಂದು ಕಡೆ ಮಿಷಿನ್ ಇರ್ತಲ್ಲ, ಮತ್ತೆ ಮಿಷಿನ್ ತಲೆ ಹೋಗಿ ಬಂದ್ ಮಾಡೋದೇನು ಅವಶ್ಯಕತೆ ಇರಲ್ಲ. ಇಲ್ಲೇ ಗನ್ನಾಗ ಆಟೋ ಸಿಸ್ಟಮ್ ಇರುತ್ತೆ ಇದು. ಹಾಂ, ಮತ್ತು ಇದು ಬ್ಲೋರ್ ಅಂತ ಹೇಳ್ತೀವಿ ಸರ್. ಇದು ಇದು ಕೂಡ ಗಾಳಿ ಮುಖಾಂತರ ಸ್ಪ್ರೇ ಆಗುತ್ತೆ ರೀ. ಇದು ದೊಡ್ಡ ದೊಡ್ಡ ಗಿಡ ಇರ್ತಾವಲ್ಲ, ಅದಕ್ಕೆ ಏನು ಮಾಡಬೇಕಂದ್ರೆ ಇದು ಗಾಳಿ ಮುಖಾಂತರ ಅಂದರೆ ಇದು ಸಪ್ರೇಟ್ ಕಲೆಕ್ಷನ್ ಕೊಡಬೇಕಾಗತ್ತೆ ನಾವು. ಇದು ಕಲೆಕ್ಷನ್ ಮಾಡೋದು ಕೂಡ ನಾವು ವೀಡಿಯೋ ಹಾಕ್ತೀವಿ ಸರ್ ನಿಮಗೆ ಒಂದು. ಇಲ್ಲಿಂದ ಎಲ್ಲ ಹೆಂಗೆ ಚೆಕ್ ಮಾಡಬೇಕು ಅಂತ ಎಲ್ಲ ಚೆಕ್ ಮಾಡಿ ತೋರಿಸ್ತೀನಿ ಎಲ್ಲ. ಹಾಂ, ಅಂತ ಅಂದರೆ ದೊಡ್ಡ ಇರ್ತಾವ, ಹೂವು ಟೈಪ್ ಇರ್ತಾವಲ್ಲ ಗಿಡ, ಅದಕ್ಕೆ ಗಾಳಿ ಮುಖಾಂತರ ಸ್ಪ್ರೇ ಆಗುತ್ತೆ ನೀರು. ನಮಸ್ಕಾರ ಮೇಡಮ್, ನಿಮ್ಮ ಒಂದು ಪರಿಚಯ ಮಾಡಿಕೊಂಡು ನಿಮ್ಮ ಒಂದು ಕೆಲಸದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ? ನಮಸ್ತೆ ಸರ್, ನನ್ನ ಹೆಸರು ರತ್ನ ಅಂತ. ನಾನು ಇಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, 2 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ನಮಗೆ ಫೋನ್ ಕಾಲ್ಸ್ ಎಲ್ಲ ಬರ್ತಾವಲ್ಲ, ನಾವೇ ಅಟೆಂಡ್ ಮಾಡೋದು ಸರ್. ನಮಗೆ ಬೆಳಗ್ಗೆ ಟೈಮಿಂಗ್ ಇದೆ 9 ಗಂಟೆಯಿಂದ 6 ಗಂಟೆವರೆಗೂ ಸರ್. ಸಂಡೇ ಕಾಲ್ ಬಂದರೆ ರೆಸ್ಪಾನ್ಸ್ ಮಾಡ್ತೀವಿ ಸರ್. ಮಿಕ್ಕಿದೂರು ಹೇಳ್ತಾರೆ ತಗೊಂಬ. ಎಲ್ಲರೂ ನಮಸ್ತೆ, ನನ್ನ ಹೆಸರು ಚೈತ್ರ ಅಂತ. ಜೈ ಕಿಸಾನ್ ಇಂಜಿನಿಯರಿಂಗಲ್ಲಿ ಎಂಪ್ಲಾಯಿಗೆ ವರ್ಕ್ ಮಾಡ್ತೀನಿ, ಸೇಲ್ಸ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಟೆಲಿಕಲರಾಗಿ ವರ್ಕ್ ಮಾಡ್ತಿದ್ದೀವಿ. ಇಲ್ಲಿ ನಾವೊಂದೇ ಮೆಟೀರಿಯಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಹಾಗೆ ಬಂದ ಕಸ್ಟಮರ್ಗೆಲ್ಲ ಅದ್ರ ಬಗ್ಗೆ ಏನು ಅಂತ ಕೇಳ್ತಾರೆ ಅದ್ರ ಬಗ್ಗೆನೂ ಹೇಳ್ತೀವಿ ಸರ್. ಆಮೇಲೆ ಕಾಲಲ್ಲೇ ಮಾತಾಡಬೇಕಿದ್ರೆ ಕೆಲವೊಂದು ಟೈಮ್ ಕಾರಣಾಂತರಗಳಿಂದ ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ, ಬೇರೆಯವ್ರ ಜೊತೆ ಮಾತಾಡಬೇಕಿದ್ರೆ ಬಿಸಿ ಬರ್ತೀವಿ, ಮತ್ತು ಆಮೇಲೆ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಆಮೇಲೆ ಟೈಮಿಂಗ್ ಇರೋದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ, ಯಾವಾಗಾದರೂ ಕಾಲ್ ಮಾಡಿ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಓಕೆ ಸರ್, ಹೇಳ್ತೀನಿ. ಇವೆಲ್ಲ ಹ್ಯಾಂಡ್ ವೀಡರ್ಸ್ ಅಂತ, ಕೈಯಿಂದ ಕೆಲಸ ಮಾಡೋವು. ಇದು ಟೇತ್ರಿಯಕ್ ಅಂತ, ಇದರಲ್ಲಿ 3 ಥರ ಬರ್ತವೆ, 12 teeth, 14 ಮತ್ತು 8 ಡಿಫ್ರೆನ್ಸ್ ಇದೆ ಸರ್. ಅಂದರೆ ಬೆಳೆಯಲ್ಲಿ ಸಾಲ್ಗಳು ಇರ್ತಾವಲ್ಲ ಅದ್ರ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಇವೆಲ್ಲ ಕೈಯಿಂದ ಕಳೆ ಕೀಳು, ಕೆಲವೊಬ್ರು ನಿಂತ್ಕೊಂಡು ಕಳೆ ಕೀಳೋಕ್ಕಾಗಲ್ಲ, ಅಜ್ಜಿಯವರು ಇವ್ರು ನಿಂತಿರ್ತಾರಲ್ಲ ಅವರು ಕೈಯಿಂದನೇ ಕಳೆ ಕೀಳ್ಬೋದು. ಇದು ಹ್ಯಾಂಡ್ ವೀಡರ್ಸ್ ಅಂತ ಸರ್, ಸ್ಟಿಕ್ ಹಾಕೊಂಡು ಕೆಲಸ ಮಾಡ್ಬೋದು. ಇವಕ್ಕೆ ವಿತೌಟ್ ಸ್ಟಿಕ್ ಬರುತ್ತೆ, ಇವಂದ್ರೆ ಸ್ಟಿಕ್ಕನ್ನು. ಇದರಲ್ಲಿ 2 ಡಿಫ್ರೆನ್ಸ್ ಇದಾವೆ, ಇದು 9 inch, ಇದು 6 inch. ಇದಕ್ಕೆ ಹ್ಯಾಂಡಲ್ ಇಲ್ಲ ಸರ್, ಅವ್ರು ಹಾಕೋಬೋದು ಎಷ್ಟು ಬೇಕಷ್ಟು ಅಡ್ಜಸ್ಟೇಬಲ್ ಆಗಿ ಹಾಕೋಬೋದು. ಇದಕ್ಕಂದ್ರೆ ಈ ಥರ ಬರುತ್ತಲ್ಲ, ಇದಕ್ಕೆ ಸ್ಟಿಕ್ ಬರುತ್ತೆ. ಇದಕ್ಕೆ ನಾವು ಸ್ಟಿಕ್ ಹಾಕಿದ್ದಂದ್ರೆ ಈ ಥರ ಬರುತ್ತೆ ಸರ್. ಇದರಲ್ಲಿ 2 ಥರ ಮಾಡೆಲ್ ಇದಾವೆ ಈ ಥರ. ಇವೆಲ್ಲ ನೆಲ ಏನಾದರೂ ಬೆಳೆಯಲಿ ಗಟ್ಟಿಯಾಗಿತ್ತು, ಮಣ್ಣು ಎಳೆಯಕ್ಕೆ ಬರಲ್ಲ, ಕಸ ಎಳೆಯಕ್ಕೆ ಬರಲ್ಲ ಅಂದರೆ ಅದನ್ನ ಲೂಸ್ ಮಾಡ್ಬೋದು ಸರ್. ಇದರಿಂದ ಲೂಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬರುತ್ತೆ, ಆಮೇಲೆ ಇದನ್ನ ತೊಗೊಂಡು ಕೆಲಸ ಮಾಡ್ಬೋದು. ಈ ಥರ ಲೂಸ್ ಮಾಡಿದ್ಮೇಲೆ ಇದನ್ನ ತೊಗೊಂಡು ಕೆಲಸ ಮಾಡಿದ್ರೆ ಆರಾಮಾಗೆ ಬರುತ್ತೆ. ಆಮೇಲೆ ಇದು ಕಾಯಿ ಸುಲಿಯೋದು, ಇದು ಸಲಿಕೆ ಅಂತ ಲಾಂಗ್ ಮಣ್ಣೆಲ್ಲ ಎಳೆಯೋಕೆ. ಇದು ಸಣ್ಣದು ಸರ್, ಇದು ಗ್ರಾಸ್ ವೀಡರ್ ಅಂತ ಸರ್. ಇದು ಇವಾಗ 6 ವರ್ಷ ಆಯಿತು ತಂದು, 6 ವರ್ಷ ರನ್ನಿಂಗ್ ಸರ್ವಿಸಲ್ಲಿ ಚೆನ್ನಾಗೇ ಓಡ್ತಿದೆ. ಇದು ರೋಲರ್ ವೀಡರು, ಸಣ್ಣ ಬೆಳೆ ಇರುತ್ತಲ್ಲ 1-2 ಎಕರೆ ಹೊಲ ಇರುತ್ತಲ್ಲ ಅವ್ರಿಗೆ ನಂಗೆ ದೊಡ್ಡದಾಗಿ ತೊಗೊಳಕ್ ಬರಲ್ಲ ಮೇಡಮ್ ಅಂತಂದರೆ ರೋಲರ್ ವೀಡರ್ ಇದ್ರೆ 3,300, 3 ಕುಂಟಿ ಬರುತ್ತೆ ಸರ್, 8 inch, 10 inch, 12 inch, ಒಂದು ನೇಗ್ಲು ಬರುತ್ತೆ. ಆರಾಮಾಗೆ ತಳ್ಕೊಂಡು ಕೆಲಸ ಮಾಡ್ಬೋದು ಸರ್, ಏನು ಹೆವಿ ಅನ್ಸಲ್ಲ. ಇವೆಲ್ಲ 1-2 ಎಕರೆ ಆರಾಮಾಗೆ ಕೆಲಸ ಮಾಡ್ಬೋದು ಸರ್. ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ದೊಡ್ಡ ಐಟಮ್ ಏನಾದರೂ ಇತ್ತಂತಂದರೆ VRL ಟ್ರಾನ್ಸ್ಪೋರ್ಟ್ ಮೂಲಕ ಕಳಿಸ್ತೀವಿ. ಕೊರಿಯರಿಗೂ ಮೆಟೀರಿಯಲ್ ಚಾರ್ಜ್ ಎಷ್ಟಿರುತ್ತೆ ವಿತ್ ಅದಕ್ಕೆ 100 rupees ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಸರ್, ಕೊರಿಯರ್ ಚಾರ್ಜ್. ಹಾಂ ಸರ್, ಇದು ರೊಟ್ಟಿ ಮಿಷಿನ್ ಅಂತ, 12 inch ರೊಟ್ಟಿ ಬರ್ತದೆ ಸರ್. ಮನೇಲಿ ಕುಂತ್ಕೊಂಡೆ ಮಾಡ್ಕೋಬೋದು ನೀವು ಆರಾಮಾಗಿ, ಚಿಕ್ಕ ಪುಟ್ಟ ಕೆಲಸ ಇದ್ರಲ್ಲಿ ಮಾಡ್ಕೋಬೋದು ಸರ್. ಅಂದರೆ ಇವಾಗ ಏನಾದರೂ ಹೆಣ್ಮಕ್ಳು ಮನೇಲಿ ಕುಂತ್ಕೊಂಡು ಬಿಸ್ನೆಸ್ ಮಾಡೋಂಗಿದ್ರೆ ಈ ರೊಟ್ಟಿ ಮಿಷಿನ್ ತೊಗೊಂಡು ಮಾಡ್ಕೋಬೋದು ಸರ್. ಒಂದು ತಾಸಿಗೆ ಏನಿಲ್ಲ ಅಂದರೆ 80-90 ರೊಟ್ಟಿ ಆರಾಮಾಗಿ ಆಗುತ್ತೆ ಸರ್. ಮನೆ ಕರೆಂಟಿಗೆ ಈಜ್ ಆಗುತ್ತೆ ಸರ್, ಯಾವುದೇ ರೀತಿ ಆರಾಮಾಗಿ ಮಾಡ್ಕೋಬೋದು ಸರ್. ರೊಟ್ಟಿ ಚಪಾತಿ ಪಾಪಡ ಎಲ್ಲನೂ ಮಾಡ್ಕೋಬೋದು. ಇದು ಸೋಲಾರ್ದಲ್ಲ ಸರ್, ಕರೆಂಟಿಂದು, ನಾರ್ಮಲ್ ಮನೆ ಕರೆಂಟ್ ಸ್ವಿಚ್ಚಿಗೆ ಬರುತ್ತೆ ಸರ್. ಸರ್, ಇದು ನಮ್ಮ ಕಡೆ ರೊಟ್ಟಿ ಮಿಷಿನ್ ಕೂಡ ಸಿಗ್ತಾವ್ರಿ ಎಲ್ಲ. ಮತ್ತು ಬ್ರಷ್ ಕಟ್ರ್, ನಮ್ಮ ಕಡೆ ನೀರಾವರಿ ಜಾಸ್ತಿ ಅಲ್ಲ, ಬ್ರಷ್ ಕಟ್ರ್ ಹೊಂಡದ್ದು ಕೂಡ ಸಿಗುತ್ತಾ. ಮತ್ತು ಆಸ್ಟಿಜ್ ಕಂಪ್ನಿ ಸರ್, 2-3 ವೆರೈಟಿ ಅದಾವೆ ರೀ ಬ್ರಷ್ ಕಟ್ರ್ನಾಗ ನಮಗೆ. ಮತ್ತು ನಿಮ್ಗೆ ಏನೈತೆ ಸ್ಪ್ರೇ ಗನ್ ಕೂಡ ಸಿಗ್ತಾವ ನಮ್ಮ ಕಡೆ, ಕಿಸಾನ್ ಕ್ರಾಫ್ಟ್ ಕಂಪ್ನಿದು ಸ್ಪ್ರೇ ಗನ್ ಅಂತ ಬರುತ್ತೆ ರೀ. ಇದು ಪೆಟ್ರೋಲ್ ಆಯಿಲ್ ಪೆಟ್ರೋಲ್ ಮಿಕ್ಸ್ ಮಾಡಿ ಹೊಡೆಯೋದು. ಮತ್ತು ಇವು ಶುಗರ್ ಕ್ಯಾನ್ ಮಿಷಿನ್ ರೀ, ಇದು ಅಶೋಕ್ ಕಂಪ್ನಿದು, ಇದು ಬಂದು ಪ್ರಕಾಶ್ ಕಂಪ್ನಿದು. ಪ್ರಕಾಶ್ ಕಂಪ್ನಿಯಾಗ ಒರಿಜಿನಲ್ ಮಾಲ್ ರೀ ಇದು. ಕೆಲವು ತಲೆ ಏನಾಗುತ್ತೆ ಇಲ್ಲಿ ಸಿನೂರಾಗ ಕೆಲವ್ರು ಮಾರ್ತಾರಲ್ಲ, ಸೆಕೆಂಡ್ ಕ್ವಾಲಿಟಿ ತಗೊಂಬಂದು ಮಾರಾಕತ್ತಾರೆ ರೀ. ಇದು ನಮ್ಮ ಕಡೆ ಇರೋದು ಏನೈತೆ ಒರಿಜಿನಲೇ, ಪೀಸ್ ಟು ಪೀಸ್ ಏನು ಚೆಕ್ ಮಾಡಿ ಫುಲ್ ಫಿಟ್ಟಿಂಗ್ ಮಾಡಿ ರೆಡಿ ಮಾಡಿ ಕೊಡ್ತೀವಿ ರೀ ನಾವು ಎಲ್ಲ. ಇದು ಬಂದು ಸಿಂಗಲ್ ವೀಲ್ ಡಬಲ್ ವೀಲ್ ಇಂಜನ್ ಹಾಕಿವಲ್ಲ ಇವು ಇಂಜನ್ ರೀ ಇವು. ಇದು ಪವರ್ ಹೀಟ್ರ್ ಬಾಕ್ಸ್ ಸರ್, ಇವೆಲ್ಲ ಈ ಥರ ಪೆಟ್ಟಿಗೆ ಬರ್ತಾವ ರೀ ನಮ್ಮ ಕಡೆ ಎಲ್ಲ. ನಾವು ಮತ್ತೆ ಕಳಿಸ್ಬೇಕಂದ್ರೂ ಚೆಕ್ ಮಾಡಿ ಎಲ್ಲ ರೆಡಿ ಮಾಡಿ ಮತ್ತೆ ಪೆಟ್ಟಿಗೆಗೆ ಹೆಂಗಿತ್ತು ಹಂಗೆ ಫಿಟ್ ಮಾಡಿ VRL ಹಾಕಿ ಬರ್ತೀವಿ ಸರ್ ಇದು. ಥ್ಯಾಂಕ್ ಯು ಸರ್. ಓಕೆ.